ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಇದೀಗ ಭಾರತ ಸರ್ಕಾರದಿಂದ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಪಾಸಾದಂತಹ ಸ್ಪೋರ್ಟ್ಸ್ ಪರ್ಸನ್ ಅಭ್ಯರ್ಥಿಗಳಿಗೆ ಉದ್ಯೋಗ ಭರ್ಜರಿ ಅವಕಾಶದ ಬಗ್ಗೆ ಕುರಿತು ಒಂದು ಮಾಹಿತಿ ಬಂದಿದೆ ಅಂಚೆ ಇಲಾಖೆಯಲ್ಲಿ ಪೋಸ್ಟಲ್ ಅಸಿಸ್ಟೆಂಟ್ ಸಾರ್ಟಿಂಗ್ ಅಸಿಸ್ಟೆಂಟ್ ಪೋಸ್ಟ್ ಮ್ಯಾನ್ ಮೇಲ್ಗಾರ್ಡ್ ಆ್ಯಂಡ್ ಟಾಸ್ಕಿಂಗ್ ಸ್ಟಾಫ್ ಹುದ್ದೆ ಸೇರಿದಂತೆ ದೇಶಾದ್ಯಂತ ಸಾವಿರದ ಎಂಟುನೂರ ತೊಂಬತ್ತಕ್ಕೂ ಅಧಿಕ ಉದ್ಯೋಗಗಳ ನೇಮಕಾತಿಗೆ ಇದೀಗ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ ಅರ್ಜಿ ಸಲ್ಲಿಸಲು ಅವಧಿ ಕುರಿತು ಹಾಗೂ ಇತರ ಮಾಹಿತಿ ಕುರಿತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಈ ಪೋಸ್ಟ್ಗಳಿಗೆ ಅರ್ಜಿ ಸಲ್ಲಿಸಲು ಸ್ಟಾರ್ಟ್ ಆಗುವ ದಿನಾಂಕ ಬಂದ್ಬಿಟ್ಟು ನಾಳೆ ಅಂದರೆ ನವಂಬರ್ ಹತ್ತನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಮತ್ತು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಡಿಸೆಂಬರ್ ಒಂಬತ್ತನೇ ತಾರೀಕು ಮತ್ತು ಅಪ್ಲಿಕೇಶನ್ ಫೀ ಪೇಮೆಂಟ್ ಮಾಡೋ ಕೂಡ ಡಿಸೆಂಬರ್ ಒಂಬತ್ತನೇ ತಾರೀಕು ಕೊನೆ ದಿನಾಂಕ ಮತ್ತು ನೀವೇನಾದರೂ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ಏನಾದರೂ ತಪ್ಪುಗಳಿದೆ ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೋಬೇಕು ಅಂತ ಏನಾದರೂ ಇದ್ರಾಗ ನೀವು ಡಿಸೆಂಬರ್ ಹತ್ತರಿಂದ ಡಿಸೆಂಬರ್ ಹದಿನಾಲ್ಕರವರೆಗೆ ನೀವು ತಿದ್ದುಪಡಿಗಳಿಗನ್ನು ಮಾಡ್ಕೋಬಹುದು ಇನ್ನು ಮತ್ತೆ ಇವಾಗ ಅಪ್ಲಿಕೇಶನ್ ಬಿಟ್ಟಿರುವಂಥ ಪೋಸ್ಟ್ಗಳು ಅಂತ ಇನ್ನೊಂದ್ಸಲ ನೋಡೋದಾದ್ರಾಗ ಗ್ರೂಪ್ ಸಿ ಪೋಸ್ಟ್ಗಳಲ್ಲಿ ಪೋಸ್ಟಲ್ ಅಸಿಸ್ಟೆಂಟ್ ಸಾರ್ಟಿಂಗ್ ಅಸಿಸ್ಟೆಂಟ್ ಪೋಸ್ಟ್ ಮ್ಯಾನ್ ಮೇಲ್ಗಾರ್ಡ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಮತ್ತೆ ಸ್ಕೇಲ್ ಆಪ್ ಅಂದ್ರೆ ಅವ್ರಿಗೆ ಕೊಡುವಂಥ ಸ್ಯಾಲ್ರಿ ಏನು ಅಂತ ಇಲ್ಲಿ ಪೋಸ್ಟಲ್ ಅಸಿಸ್ಟೆಂಟು ಮತ್ತು ಅಸಿಸ್ಟೆಂಟ್ ಅಸಿಸ್ಟೆಂಟಿಗೆ ಲೆವೆಲ್ ಫೋರ್ ಸ್ಯಾಲ್ರಿ ಕೊಡ್ತಾರೆ ಅದರ ರೇಂಜ್ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಂದ ಎಂಬತ್ತೊಂದು ಸಾವಿರದ ನೂರು ರೂಪಾಯಿ ಇರುತ್ತೆ ಮತ್ತು ಪೋಸ್ಟ್ ಮ್ಯಾನ್ಗೆ ಬಂದ್ಬಿಟ್ಟು ಪೋಸ್ಟ್ ಮ್ಯಾನ್ಗೆ ಮತ್ತು ಮೇಲ್ಗಾರ್ಗೆ ಇಬ್ಬರಿಗೂ ಅಂದರೆ ಎರಡು ಪೋಸ್ಟಿಗೂ ಸೇರಿ ಲೆವೆಲ್ ತ್ರೀ ಸ್ಯಾಲ್ರಿ ಕೊಡ್ತಾರೆ ಅಂದರೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಂದ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಬಂದುಬಿಟ್ಟು ಲೆವೆನ್ ಒನ್ ಸ್ಯಾಲ್ರಿ ಕೊಡ್ತಾರೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬೈನೂರು ಸೊ ಇದು ಸ್ಕೇಲ್ ಇರುತ್ತೆ ಇದು ಬೇಸಿಕ್ ಫ್ರೆಂಡ್ಸ್ ಇಪ್ಪತ್ತೈದು ಇಪ್ಪತ್ತೊಂದು ಇವೆಲ್ಲ ಇದೆ ಬೇಸಿಕ್ಕು ಅವ್ರು ಅದಕ್ಕೆ ಅಲೋವೆನ್ಸಸ್ ಎಲ್ಲ ಆ್ಯಡ್ ಮಾಡಿಕೊಟ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಸ್ಯಾಲ್ರಿ ಫಸ್ಟ್ ಮಂತ್ ಸ್ಯಾಲ್ರಿ ಅನ್ನೋದು ಮತ್ತು ವ್ಯಾಕೆನ್ಸಿಗಳು ನೋಡಿದ್ರೆ ಪೋಸ್ಟ್ ಸರ್ಕಲ್ ವೈಸು ಮತ್ತು ಕ್ಯಾಡ್ರ್ ವೈಸ್ ವ್ಯಾಕೆನ್ಸಿಗಳನ್ನು ಅನಕ್ಸ್ಟರ್ ಒಣ ಕೊಟ್ಟಿದ್ದಾರೆ ಅಂತ ಅದಕ್ಕೆ ಕೆಳಗಡೆ ನೋಡೋಣ ಮತ್ತು ಏಜ್ ಕೊಟ್ಟಿದ್ದಾರೆ ನೀವು ಪೋಸ್ಟಲ್ ಅಸಿಸ್ಟೆಂಟ್ ಸಾರ್ಟಿಂಗ್ ಅಸಿಸ್ಟೆಂಟು ಪೋಸ್ಟ್ ಮ್ಯಾನ್ ಮೇಲ್ಗಡೆ ಇದಕ್ಕೆ ಏನಾದರೂ ನೀವು ಅಪ್ಲೈ ಮಾಡ್ಬೇಕಂತಂದಿದ್ರೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದ ಒಳಗಡೆ ಇರಬೇಕು ಏಜ್ ನಿಮ್ಮದು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ ಏನಾದರೂ ಅಪ್ಲೈ ಮಾಡ್ಬೇಕಂತಿದ್ರೆಗಾ ಅದರ ಏಜ್ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಡೆ ಇರಬೇಕಾಗುತ್ತೆ ಮತ್ತು ರಿಲ್ಯಾಕ್ಷನ್ಸ್ ಕೂಡ ಕೆಲವು ಇದೆ ಅದನ್ನು ನೀವು ಓದ್ಕೋ ಓದಿಲ್ಲದೆ ನೀಟಾಗಿ ಕೊಟ್ಟಿದ್ದಾರೆ ಮತ್ತು ಎಜುಕೇಶ್ನಲ್ ಕ್ವಾಲಿಫಿಕೇಷನ್ಸು ನೀವೇನಾದ್ರೂ ಪೋಸ್ಟಲ್ ಅಸಿಸ್ಟೆಂಟ್ ಅಥವಾ ಸಾರ್ಟಿಂಗ್ ಅಸಿಸ್ಟೆಂಟ್ಸ್ ಏನಾದ್ರೂ ನೀವು ಅಪ್ಲೈ ಅಂದಾಗ ನಿಮಗೆ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಒಂದು ಬ್ಯಾಚುಲರ್ಸ್ ಡಿಗ್ರಿ ಇರಬೇಕಾಗುತ್ತೆ ಮತ್ತು ನಾಲೆಜ್ ಆಫ್ ದ ವರ್ಕಿಂಗ್ ಆ್ಯಂಡ್ ಕಂಪ್ಯೂಟರ್ ನಿಮಗೆ ಕಂಪ್ಯೂಟರ್ ನಾ ವರ್ಕ್ ಮಾಡೋ ನಾಲೆಡ್ಜ್ ನಿಮ್ಗೆ ಇರಬೇಕು ಅದಕ್ಕೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ ಕೂಡ ನಿಮ್ಮಲ್ಲಿ ಇರಬೇಕಾಗುತ್ತೆ ಮತ್ತು ನೀವು ಏನಾದರೂ ಮ್ಯಾನ್ ಅಥವಾ ಮೇಲ್ಗಡೆ ಏನಾದರೂ ಅಪ್ಲೈ ಮಾಡಬೇಕು ಅಂತಿದ್ರಾಗ ನೀವು ಹನ್ನೆರಡನೇ ತಾರೀಕು ಹನ್ನೆರಡನೇ ತರಗತಿ ಆಗಿರಬೇಕಾಗುತ್ತೆ ಮತ್ತು ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಬರೋಕ್ಕಾಗುತ್ತೆ ನೀವು ಉದಾಹರಣೆ ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತಿದ್ರೆ ನಿಮ್ಗೆ ಕನ್ನಡ ಬರಬೇಕಾಗುತ್ತೆ ಆ ಥರ ಮತ್ತು ಕಂಪ್ಯೂಟರ್ ಕುರಿತು ನಾಲೆಡ್ಜ್ ಇರಬೇಕು ನಿಮಗೆ ಮತ್ತು ನಿಮಗೆ ಟೂ ವೀಲರ್ ಅಥವಾ ಲೈಟ್ ಮೋಟರ್ ವೆಹಿಕಲ್ಸ್ ಲೈಸೆನ್ಸ್ ಇರಬೇಕಾಗುತ್ತೆ ಇದು ಪೋಸ್ಟ್ ಮ್ಯಾನ್ ಪೋಸ್ಟ್ ಈ ಪೋಸ್ಟ್ ಮ್ಯಾನ್ ಅಂತ ಇದೆ ನೋಡಿ ಆ ಪೋಸ್ಟ್ಗೆ ಮಾತ್ರ ಇದು ಬೇಕಾಗಿದೆ ಬೇರೆ ಯಾವುದಕ್ಕೆ ಬೇಕಾಗಿರಲ್ಲ ಸೊ ನೀವು ಏನಾದ್ರು ಇದಕ್ಕೆ ಅಪ್ಲೈ ನಿಮಗೆ ಇದು ವ್ಯಾಲಿಡ್ ಲೈಸೆನ್ಸ್ ಅನ್ನೋದು ಇರಬೇಕಾಗುತ್ತೆ ಬಟ್ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಗೆ ಅದೇನು ಅವಕಾಶ ಅದೇನು ಬೇಕಾಗಿಲ್ಲ ಅಂತಲೂ ಎಕ್ಸೆಪ್ಷನ್ ಮಾಡಿದ್ದಾರೆ ಅಂದರೆ ಅವ್ರು ಕೊಡಬೇಕಾಗಿಲ್ಲ ಅರ್ಥ ಮತ್ತು ಇವೆಲ್ಲ ನೀಟಾಗಿ ಓದ್ಕೊಳ್ತೀರಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಏನೇನು ನೋಟ್ಸ್ ಅಂತೆಲ್ಲ ಸೂಚನೆ ಎಲ್ಲ ಕೊಟ್ಟಿದ್ದಾರೆ ಓದ್ಕೊಳ್ರಿ ಮತ್ತೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಜಸ್ಟ್ ಹತ್ತನೇ ತರಗತಿ ಪಾಸಾಗಿದ್ದರೆ ಸಾಕು ಮತ್ತೆ ಮೆರಿಟೋರಿಯಸ್ ಸ್ಪೋರ್ಟ್ಸ್ ಮ್ಯಾನ್ ಅಂತ ಸ್ವಲ್ಪ ಇನ್ಸ್ಟ್ರಕ್ಷನ್ ಎಲ್ಲ ಓದ್ಕೊಳ್ಳಿ ಮತ್ತು ಲಿಸ್ಟ್ ಆಫ್ ಸ್ಪೋರ್ಟ್ಸ್ ವಿಚ್ ಕ್ವಾಲಿಫೈ ಮತ್ತು ಅಪಾಯಿಂಟ್ಮೆಂಟ್ ಅದು ಮೆರಿಟೋರಿಯಸ್ ಸ್ಪೋರ್ಟ್ಸ್ ಮ್ಯಾನ್ಸ್ ಅಂತ ಯಾವ್ಯಾವ ಸ್ಪೋರ್ಟ್ಸ್ ಎಲಿಜಿಲಿಟಿ ಅಂತೆಲ್ಲ ಕೊಟ್ಟಿದ್ದಾರೆ ಇವೆಲ್ಲ ನೋಡ್ಕೊಳ್ಳ್ರಿ ಮತ್ತೆ ಲಿಸ್ಟ್ ಆಫ್ ದ ಅಥಾರಿಟೀಸ್ ಕಾಂಪಿಟೆಂಟ್ ಟು ಅವಾರ್ಡ್ ದ ಸರ್ಟಿಫಿಕೇಟ್ಸ್ ಅನ್ ಎಲಿಜಿಬಿಲಿಟಿ ಫಾರ್ ರಿಕ್ರೂಟ್ಮೆಂಟ್ ಸ್ಪೋರ್ಟ್ಸ್ ಮನ್ಸು ಅಂದರೆ ಇವರೇನಾದ ಅರ್ಜಿ ಸಲ್ಲಿಸಬೇಕು ಅಂತ ಏನಾದಿದ್ರೆ ಈಗ ಸಿ ಈ ಫಾರ್ಮ್ಸ್ ಎಲ್ಲ ಕೊಟ್ಟಿದ್ದಾರೆ ಒನ್ ಟು ತ್ರೀ ವರ್ದು ಇವೆಲ್ಲ ಇದೆ ನೀವು ಆ ಫಾರ್ಮೆಟಲ್ಲಿರುವಂಥ ಸರ್ಟಿಫಿಕೇಟ್ಸನ್ನು ತಗೋಬೇಕಾಗುತ್ತೆ ನೀವು ಒಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ವಿನ್ ಆಗಿದ್ರೆ ನೀವು ನ್ಯಾಷನಲ್ ಫೆಡರೇಷನ್ ಗೇಮ್ ಕನ್ಸರ್ನ್ ಇರ್ತಾರಲ್ಲ ಅವ್ರ ಸೆಕ್ರೆಟರಿಯಿಂದ ನೀವು ಸರ್ಟಿಫಿಕೇಟನ್ನು ತೊಗೊಂಬರ್ಬೇಕಾಗುತ್ತೆ ನ್ಯಾಷನಲ್ ಕಾಂಪಿಟಿಷನ್ ಆದರೆ ಸೆಕ್ರೆಟರಿ ಅದು ನ್ಯಾಷ್ನಲ್ ಫೆಡರೇಷನ್ ದ ಸೆಕ್ರೆಟರಿ ಆಫ್ ದ ಸ್ಟೇಟ್ ಅಸೋಸಿಯೇಷನ್ ಆಫ್ ದ ಗೇಮ್ ಕನ್ಸರ್ನ್ ಅಂತ ಸೊ ಈ ರೀತಿ ಎಲ್ಲ ಇದೆ ಸೊ ಇಂಥವ್ರಿಂದ ನೀವು ಸರ್ಟಿಫಿಕೇಟ್ಸ್ನ ತೊಗೊಂಡು ಬರಬೇಕಾಗುತ್ತೆ ಯಾವ ಫಾರ್ಮೆಟ್ ಇರಬೇಕು ಅಂತ ಬಿಟ್ಟು ಎಲ್ಲ ಇಲ್ಲಿ ನಂಬರ್ ಕೊಡಿ ಫಾರ್ಮ್ ಒನ್ ಫಾರ್ಮ್ ಟು ಫಾರ್ಮ್ ಟು ಫಾರ್ಮ್ ಫೋರ್ ಇವೆಲ್ಲ ಲಾಸ್ಟ್ ಅಲ್ಲಿ ಸರ್ ಇದೆ ನೀವು ನೋಡ್ಕೋಬೋದು ಫಾರ್ಮ್ ಫೈ ಅಂತ ಮತ್ತು ಮೆಥಡ್ ಆಫ್ ಸೆಲೆಕ್ಷನ್ ಅಂತೆಲ್ಲ ಎಲ್ಲ ಕೊಟ್ಟಿದ್ದಾರೆ ನೋಡ್ಕೊಳ್ಳ್ರಿ ಮತ್ತು ಆರ್ಡರ್ ಆಫ್ ಪ್ರೆಫರೆನ್ಸ್ ಆಫ್ ಸ್ಪೋರ್ಟ್ಸ್ ಅಚೀವ್ಮೆಂಟ್ಸ್ ಮತ್ತು ಪ್ರಿಪ್ರೇಷನ್ ಆಫ್ ಪ್ರೊವಿಷನಲ್ ಮೆಡ್ಸ್ ಅವ್ರು ಯಾವ ರೀತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಏನಾದ್ರು ಕೊಟ್ಟಿದ್ದಾರೆ ಅದು ನೋಡ್ಕೊಳ್ಳ್ರಿ ಮತ್ತು ಡಿಸ್ಕ್ವಾಲಿಫಿಕೇಷನ್ ಅಂದರೆ ಯಾ ಅಂದರೆ ಯಾವ ಸಂದರ್ಭದಲ್ಲಿ ಇಲ್ಲ ಆಗ್ತೀರಾ ಅಂತೆಲ್ಲ ಅದು ನೋಡ್ಕೊಳ್ಳ್ರಿ ಎಲ್ಲ ಅಪ್ಲೈ ಮಾಡೋಲ್ಲ ನೀಟಾಗಿ ಅಪ್ಲೈ ಮಾಡಬೇಕಾಗುತ್ತೆ ಮತ್ತು ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು ನೂರು ರೂಪಾಯಿ ಕಟ್ಟಿದ್ರೆ ಸಾಕು ಮತ್ತು ಮಹಿಳೆಯರು ಟ್ರಾನ್ಸ್ಜೆಂಡರ್ಸು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಯು ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ ಅಂತಲೂ ಕೊಟ್ಟಿದ್ದಾರೆ ಫೀಸನ್ನು ಯು ಪಿ ಐ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಪೇ ಮಾಡ್ಬೋದು ಮತ್ತು ಇನ್ನೂ ನಾನು ಹೇಳೋದೇನಂದ್ರೆ ನೀವು ಅಪ್ಲಿಕೇಶನ್ ಹಾಕ್ತಿದ್ರೆ ಅಲ್ಲಿ ನೀಟಾಗಿ ಎಲ್ಲ ಫಸ್ಟ್ ಓದ್ಕೊಳ್ಳಿ ನೋಟಿಫಿಕೇಶನ್ ಪೂರ್ತಿಯಾಗಿ ಓದ್ಬಿಡಿ ಕ್ವಾಲಿಫಿಕೇಷನ್ ಏನು ಆಗುತ್ತೆ ದಾಖಲಾಗ್ಲಿ ಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ನೀವು ಎಲಿಜಿಬಿಲಿ ಎಲಿಜಿಬಲ್ ಇದೆಯಾ ಇಲ್ವಾ ಸೊ ಇವೆಲ್ಲ ನೋಡ್ಕೋಬೇಕು ನೀವೆಲ್ಲಿದ್ದು ನೋಡಿಕೊಂಡ್ರೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಮತ್ತು ಫೀಸ್ ಒಂದ್ಸಲ ಕಟ್ಟಿದ ಮೇಲೆ ವಾಪಸ್ ಕೊಡೋದಿಲ್ಲ ಅಂತಲೂ ಇಲ್ಲಿ ಸಂಡೇಸ್ ಹಾಕಿದ್ದಾರೆ ಮತ್ತು ವಿಂಡೋ ಫಾರ್ ದ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಅಂತ ಅಂದರೆ ಡಿಸೆಂಬರ್ ಹತ್ತರಿಂದ ಡಿಸೆಂಬರ್ ಹದಿನಾಲ್ಕರವರೆಗೆ ನೀವು ಕರೆಕ್ಷನ್ಸ್ ಮಾಡ್ಕೋಬೋದು ಅಂದರೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹತ್ತಿರದ ಐದು ದಿನ ಟೈಮ್ ಕೊಟ್ಟಿದ್ದಾರೆ ಅಷ್ಟಲ್ಲಿ ನೀವು ಇದು ಕರೆಕ್ಷನ್ಸ್ ಮಾಡ್ಕೋಬೋದು ಮತ್ತು ಏನೇನು ದಾಖಲೆ ಕೊಡಬೇಕಾಗುತ್ತೆ ಅಂತ ಒಂದು ವೇಳೆ ನೀವೇನಾದರೂ ಅಪ್ಲಿಕೇಶನ್ ಆದಮೇಲೆ ನಿಮಗೆ ನೀವೇನಾದರೂ ಪ್ರೊವಿಷನಲ್ ಮೆರಿಟ್ ಲಿಸ್ಟು ಅಂತ ಬಿಡ್ತಾರೆ ಇರೋರು ಅದರಲ್ಲಿ ನಿಮ್ಮ ಹೆಸರು ಇದೆ ಅಂದರೆ ಆಗ ನೀವು ಆ ಟೈಮಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ ಟೈಮ್ ವೆರಿಫಿಕೇಶನ್ ಟೈಮಲ್ಲಿ ಅಂತಲೂ ಕೊಟ್ಟಿದ್ದಾರೆ ಅಂದರೆ ನೀವು ಅಪ್ಲಿಕೇಶ್ ಸ್ಮಿಟ್ ಮಾಡಿರ್ಲಿಲ್ಲ ಅದು ಪ್ರಿಂಟ್ಔಟ್ ಕೊಡಬೇಕಾಗುತ್ತೆ ಮತ್ತು ವ್ಯಾಲಿಡ್ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಟು ದ ಏಜ್ ಎಜುಕೇಷನ್ ಆ್ಯಂಡ್ ಅದರ್ ಕ್ವಾಲಿಫಿಕೇಷನ್ ಅಪ್ಲಿಕೇಬಲ್ ಫಾರ್ ದ ಪೋಸ್ಟ್ ಅಪ್ಲೈಡ್ ನೀವು ಆ ಪೋಸ್ಟ್ ಅಪ್ಲೈ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂಥ ಏಜ್ ಡಾಕ್ಯುಮೆಂಟು ಮತ್ತು ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಕ್ವಾಲಿಫಿಕೇಷನ್ ಡಾಕ್ಯುಮೆಂಟ್ಸ್ ಏನಾದರೂ ಅವೆಲ್ಲ ಕೊಡಬೇಕಾಗುತ್ತೆ ಮತ್ತು ನಿಮ್ಮ ಕಂಪ್ಯೂಟರ್ ನಾಲೆಡ್ಜ್ ಇದೆ ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ ಏನಾದರೂ ಕೊಡಬೇಕಾಗುತ್ತೆ ಅವ್ರಿಗೆ ಮತ್ತು ಫಾರ್ಮ್ಸ್ ನೀವು ಯಾವುದಕ್ಕೆ ಅಪ್ಲೈ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಸೊ ಆ ಫಾರ್ಮ್ಸ್ ಅನ್ನೋದು ಆ ಫಾರ್ಮ್ಯಾಟ್ಸ್ ಇರಬೇಕಾಗುತ್ತೆ ನಿಮ್ಮಲ್ಲಿ ಮತ್ತು ಮತ್ತೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಟೈಮಲ್ಲಿ ನೀವು ಪ್ರೂಫ್ ಆಫ್ ಡೇಟಾ ಡೇಟಾ ಡೇಟ್ ಆಫ್ ಬರ್ತ್ ಪ್ರೂಫ್ ಏನು ಕೊಟ್ಟಿರ್ತಿಲ್ಲ ಅದನ್ನು ಕೊಡಬೇಕಾಗುತ್ತೆ ಮತ್ತು ಕ್ಯಾಂಡಿಡ್ ದ ರೇಜ್ ರಿಲ್ಯಾಕ್ಸೇಷನ್ ಫೀಸ್ ಎಕ್ಸೆಪ್ಷನ್ ಡ್ರೈವಿಂಗ್ ಲೈಸೆನ್ಸ್ ಎಕ್ಸೆಟ್ರಾ ಮತ್ತು ಸಬ್ಮಿಟ್ ದ ಸರ್ ಸರ್ಟಿಫಿಕೇಟ್ ಫ್ರಮ್ ದ ಸರ್ಟಿಫಿಕೆ ಫ್ರಾಮ ದಾಂಪಿಟಿವ್ ಅಥಾರಿಟಿಟಿ ಇನ್ ದೆಸಿಕೆ ಫಾರ್ಮೇಟ್ ಸರ್ಟಿಫಿಕೇಟ್ಸ್ ಆರ್ ಸಾರ್ಟ್ ಅಟ್ ದ ಟೈಮ್ ಆಫ್ ವೆರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದರ್ವೈಸ್ ವೈಸ್ ಕ್ಲೇಮ್ ಫಾರ್ ಎಸ್ ಸಿ ಎಸ್ ಟಿ ಡಬ್ಬಲ್ಯೂ ಬಿ ಡಬ್ಲ್ಯೂ ಡಿ ಕೆ ಟಿ ವಿಲ್ ನಾಟ್ ಬಿ ಎಂಟರ್ಟೈನ್ ಕ್ಯಾಂಡಿಡೇಚರ್ ವಿಲ್ ಬಿ ಲೈಬಲ್ ಟು ಬಿ ಕ್ಯಾನ್ಸಲ್ಡ್ ಅಂತ ಸೊ ನೀವು ಈ ಥರ ಏನಾದರೂ ನೀವು ಇಂಥ ಏನೋ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಂದ್ರೆ ಫೀ ಫೀಸ್ ಎಕ್ಸೆಂಪ್ಷನ್ ಅಂದರೆ ನೀವು ಮಹಿಳೆಯರೋದು ಎಸ್ ಎಸ್ ಟಿ ಪಿ ಡಬ್ಲ್ಯೂ ಡಿ ಡಬ್ಲ್ಯೂ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟ ಸರ್ಟಿಫಿಕೇಟ್ ಕೊಡಬೇಕು ಏಜ್ ರಿಲ್ಯಾಕ್ಷನ್ ಇದ್ರೆ ಅದು ಅದಕ್ಕೆ ಸಂಬಂಧಪಟ್ಟ ಸರ್ಟಿಫಿಕೇಟು ಸೊ ಈ ಥರ ಡ್ರೈವಿಂಗ್ ಲೈಸೆನ್ಸ್ ಏನಾದರೂ ಪೋಸ್ಟ್ಮೆಂಟ್ ಅಪ್ಲೂ ಮಾಡಿದರೆ ಅದರ ಸರ್ಟಿಫಿಕೇಟು ಸೊ ಎಲ್ಲ ನೀವು ಡೀಟೇಲೇ ಕೊಡಬೇಕಾಗುತ್ತೆ ಮತ್ತು ಎಸ್ ಎಸ್ ಟು ಒ ಬಿ ಸಿ ಡಬ್ಲ್ಯೂ ಸರ್ಟಿಫಿಕೇಟ್ಸ್ ಏನಿದ್ರೆ ಅವೆಲ್ಲ ನೀಟ ಫಾರ್ಮೆಟ್ ಸರಿಯಾದ ಫಾರ್ಮೆಟಲ್ಲಿ ಇರಬೇಕಾಗುತ್ತೆ ಮತ್ತು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ನೀವು ಆನ್ಲೈನ್ ಅಪ್ಲಿಕೇಶನ್ ಏನಾಗಿರ್ತೀರ ಅದೇ ಫೋಟೋ ಇರಬೇಕಾಗುತ್ತೆ ಅದಕ್ಕೆ ಅಂಥವೇ ಒಂದು ಜಾಸ್ತಿ ಕಾಪೀಸ್ ಇದ್ದರೆ ಬೆಟರ್ ಮತ್ತು ಏನು ಕೊಟ್ಟಿದ್ದಾರೆ ಫಿಸಿಕಲ್ ವೆರಿಫಿಕೇಷನ್ ಅಥವಾ ಡಾಕ್ಯುಮೆಂಟ್ಸ್ ಅಥವಾ ಕ್ಯಾಂಡಿಡೇಟ್ ಇಂದ ಪ್ರೊವಿಷನಲ್ ಮೆರಿಟ್ ಲಿಸ್ಟ್ ಅಂತ ಎಲ್ಲಿ ಎಲ್ಲಿ ಆಗುತ್ತೆ ಡಾಕ್ಯುಮೆಂಟ್ ವಿಕ್ಯುಮೆಂಟ್ಸ್ ಎಲ್ಲ ಡೀಟೇಲ್ ಆಗಿ ಏನೆಲ್ಲ ಕೊಟ್ಟಿದ್ದಾರೆಲ್ಲ ಪಾಯಿಂಟ್ಸ್ ಓದ್ಕೊಳ್ರಿ ನೆಕ್ಸ್ಟ್ ಮತ್ತು ಅದರ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನಂತ ಎಲ್ಲ ಕೊಟ್ಟಿದ್ದಾರೆ ಇನ್ನು ಸರ್ಕಲ್ ವೈಸ್ ಅಥವಾ ಕ್ಯಾಡರ್ ವೈಸ್ ವ್ಯಾಕೆನ್ಸಿಗಳು ನೋಡೋದಾದರೆ ಇದೆಲ್ಲ ಪೋಸ್ಟ್ಗಳು ಅಂದರೆ ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಯಾವ್ಯಾವ ರಾಜ್ಯದಲ್ಲಿ ಅಂತಲೂ ಕೊಟ್ಟಿದ್ದಾರೆ ನಾವು ನಮ್ಮ ಕರ್ನಾಟಕದ ನೋಡೋಣ ಸೊ ನಮ್ಮ ಕರ್ನಾಟಕಕ್ಕೆ ಪೋಸ್ಟಲ್ ಅಸಿಸ್ಟೆಂಟು ಮೂವತ್ತೆರಡು ಉದ್ಯೋಗಗಳಿವೆ ಸಾರ್ಟಿಂಗ್ ಅಸಿಸ್ಟೆಂಟ್ ಬಂದುಬಿಟ್ಟು ಏಳು ಉದ್ಯೋಗಗಳು ಪೋಸ್ಟ್ ಮ್ಯಾನ್ ಬಂದುಬಿಟ್ಟು ಮೂವತ್ತ್ಮೂರು ಉದ್ಯೋಗಗಳು ಮೇಲ್ಗಡೆ ಒಂದೂ ಇಲ್ಲ ಮತ್ತು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಬಂದುಬಿಟ್ಟು ಇಪ್ಪತ್ತೆರಡು ಉದ್ಯೋಗಗಳು ಖಾಲಿ ಇವೆ ನಮ್ಮ ರಾಜ್ಯದಲ್ಲಿ ಇದು ಮತ್ತು ಲೋಕಲ್ ಲ್ಯಾಂಗ್ವೇಜ್ ಯಾವ ಯಾವ್ದು ಯಾವ್ದು ಬರಬೇಕಾಗುತ್ತೆ ಉದಾಹರಣೆ ನೀವು ಏನೇನು ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತಾ ಇದ್ದೀರ ಅಂದರೆ ಕರ್ನಾಟಕ ಕನ್ನಡ ನೀವು ಕನ್ನಡ ಬಂದರೆ ಸಾಕು ಆ ಥರ ಮತ್ತು ಫ ಇವೆಲ್ಲ ಇದನ್ನೆಲ್ಲ ಫಾರ್ಮ್ಸ್ ಎಲ್ಲ ಇಲ್ಲಿ ಕೊಡಿದ್ರೆ ನೀವು ತ್ರೀ ಪಾಯಿಂಟ್ ಒನ್ ಅಂತ ಫಾರ್ಮ್ ಒನ್ ಮತ್ತು ಫಾರ್ಮ್ ಟು ನೀವು ಅದೇ ಫ್ರೆಂಡ್ಸ್ ನೀವು ಯಾವ ಇಲ್ಲಿ ಗೆದ್ದಿದ್ದೀರ ಅಂತ ಹೇಳ್ಬಿಟ್ಟು ಆ ಇಂಟರ್ನ್ಯಾಷನಲ್ ನ್ಯಾಷನಲ್ ಅಂತ ನೋಡಿಕೊಂಡು ಆ ಸಂಬಂಧಪಟ್ಟ ಅಥಾರಿಟಿಯಿಂದ ನೀವು ಈ ಫಾ ಈ ಥರ ಇರಬೇಕು ಫಾರ್ಮೇಟ್ ಒಂದು ಸರ್ಟಿಫಿಕೇಟ್ ಇಸ್ಕೊಂಬರ್ಬೇಕು ಈ ಥರ ಫಾರ್ಮೇಟ್ ಇರಬೇಕು ಅವ್ರ ಫಾರ್ಮ್ ತ್ರೀ ಅಂತ ನೆಕ್ಸ್ಟ್ ಫಾರ್ಮ್ ಫೋರ್ ಫಾರ್ಮ್ ಫೈವ್ ಈ ಥರ ಇರುತ್ತೆ ಸೊ ಇದು ಫ್ರೆಂಡ್ಸ್ ಇವತ್ತಿನ ಮಾಹಿತಿ ನಿಮಗೆ ವಿಡಿಯೋ ಆಗಿದೆ ಅಂದ್ಕೊಂತೀನಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ